या देवी सर्वभूतेषु लक्ष्मी रूपेण संस्थिता नमस्तस्ये 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 नमो नमः। ई इल्लियवरेगे अंदरे मोदल दिनदिंद इल्लियवरेगे ई त्रिपुरा देवी यारु याकागि आविर्भविस्तळे श्रीचक्र हेगे उद्भववायितु ई एल्ल कथेयन्नु कूड विस्तारवागि तिळ्कोळ्ता बंद्वि। अदर जोतेगे भंडासुरन वधेयु आयितु, ಹಾಗಾಗಿ ದೇವತೆಗಳೆಲ್ಲರೂ ಕೂಡ ಸಂತುಷ್ಟರಾಗಿದ್ದಾರೆ। ಲಲಿತಾ ದೇವಿಯ ಒಂದು ಅವತಾರವಾಗಿದೆ, ಹಾಗಾಗಿ ಲಲಿತಾ ಮಾತೆಯನ್ನ ಒಂದು ಯಾವ ರೀತಿಯಲ್ಲಿ ಆರಾಧನೆ ಮಾಡಬೇಕು, ಶ್ರೀ ಚಕ್ರವನ್ನ ಯಾವ ರೀತಿಯಲ್ಲಿ ಆರಾಧನೆ ಮಾಡಬೇಕು, ಇದು ಒಂದು ದೊಡ್ಡ ಪ್ರಶ್ನೆಯಾಗಿ ಅಗಸ್ತ್ಯ ಮಹರ್ಷಿಗಳು ಹಯಗ್ರೀವ ಸ್ವಾಮಿಯನ್ನ ಕೇಳ್ತಾ ಇದ್ದಾರೆ। ನಮಗೆ ಶ್ರೀ ಚಕ್ರ ಉದ್ಭವವಾಗಿದ್ದನ್ನ ಹೇಳಿದ್ರಿ, ಆದರೆ ಹೇಗೆ ಇದನ್ನ ಆರಾಧನೆ ಮಾಡೋದು, ಯಾವ ರೂಪದಲ್ಲಿ ನಾವು ಇದನ್ನ ಆರಾಧನೆ ಮಾಡೋದು, ಈ ಎಲ್ಲ ವಿಚಾರವನ್ನು ಕೂಡ ನಮಗೆ ಸ್ವಲ್ಪ ವಿವರವಾಗಿ ತಿಳಿಸಿಕೊಡಿ ಅಂತ ಹೇಳ್ತಾರೆ। ಆದರೆ ಇದನ್ನ ತಿಳ್ಕೊಳ್ಳೋದಿದೆಯಲ್ಲ, ಇದು ಬಹಳ ಕಠಿಣ ಮಾರ್ಗ, ಅಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಿಕ್ಕೆ ತುಂಬಾ ಕಷ್ಟ। ಹಾಗಾಗಿ ಸಂಕ್ಷಿಪ್ತವಾಗಿ ಕೆಲವೇ ವಾಕ್ಯಗಳಲ್ಲಿ ಇದನ್ನ ಅದರ ಮೇಲ್ಪದರವನ್ನ ಮಾತ್ರ ನಾವು ಹೇಳುವಂತ ಪ್ರಯತ್ನವನ್ನ ಮಾಡೋಣ। ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಬೀಜಾಕ್ಷರಗಳನ್ನು ಒಳಗೊಂಡಿರತಕ್ಕಂತಹ ಮಂತ್ರಗಳು ಇರುವಂತದ್ದು, ಇದೆಲ್ಲವೂ ಕೂಡ ಅತ್ಯಂತ ಶ್ರೇಷ್ಠ ಮಟ್ಟದ ಒಂದು ಉಪಾಸನಾ ಕ್ರಮ। ಯಾರು ಈ ಪಂಚದಶಾಕ್ಷರಿ ಅನ್ನುವಂತಹ ಈ ಮಂತ್ರವನ್ನು ಪಠನೆಯನ್ನು ಮಾಡ್ತಾರೆ, ಉಪಾಸನೆಯನ್ನು ಮಾಡ್ತಾರೆ, ಅನುಷ್ಠಾನವನ್ನು ಮಾಡ್ತಾರೆ, ಅನುಸಂಧಾನವನ್ನು ಮಾಡ್ತಾರೆ, ಅಂತವರು ಅತ್ಯಂತ ಉನ್ನತ ಸ್ಥಾನವನ್ನು ಮೇಲಿನ ಲೋಕದಲ್ಲಿ ಉನ್ನತ ಸ್ಥಾನವನ್ನು ಪಡೆಯೋದಿಕ್ಕೆ ಸಾಧ್ಯವಾಗುವಂತಹ ಅತ್ಯಂತ ಶ್ರೇಷ್ಠ ಮಟ್ಟದ ಮಂತ್ರ ಅಂದರೆ ಈ ಬೀಜಾಕ್ಷರಗಳು। ಕಾಯೇ ಈ ಲಹ್ರೀಂ ಹಾಸಕಾಹ ಲಹ್ರೀಂ ಸಾಕಾ ಲಹ್ರೀಂ, ಇದು ಮೂರು ಭಾಗವಾಗಿ ಬರುತ್ತೆ। ಅದರಲ್ಲಿ ಮೊದಲನೆಯ ಭಾಗವಾಗಿ ಕಾಯೇ ಈ ಲಹ್ರೀಂ ಅನ್ನುವಂತಹ ಈ ಐದು ಅಕ್ಷರ ಬೀಜಾಕ್ಷರಗಳು ಬಹಳ ಅತ್ಯಂತ ಉತ್ತಮವಾದಂತಹ ಶ್ರೇಷ್ಠ ಮಟ್ಟದ ಮಂತ್ರಗಳು। ಇದನ್ನು ಉಪಾಸನೆ ಮಾಡಬೇಕಾದ್ರೆ ಶ್ರೀಚಕ್ರದ ಬಿಂದುವಿನಲ್ಲಿ ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಬೇಕು, ಸಂಪೂರ್ಣ ಏಕಾಗ್ರತೆಯ ಅವಶ್ಯಕತೆ ಇದಕ್ಕೆ ಇರತಕ್ಕಂಥದ್ದು। ಅಂತರ್ಮುಖಿಯಾಗಿ ಇದನ್ನು ನಾವು ಅನುಷ್ಠಾನವನ್ನು ಮಾಡ್ತಕ್ಕಂತಹ ವಿಶೇಷವಾದ ಮಂತ್ರ ಇದು। ಇದನ್ನು ಅಗ್ನಿಕಂಡ ಅಂತ ಕೂಡ ಕರೆಯೋದುಂಟು। ಮತ್ತು ಎರಡನೆಯ ಭಾಗವಾಗಿ ಹಾಸಕಾಹ ಲಹ್ರೀಂ ಅನ್ನುವಂತಹ ಬೀಜಾಕ್ಷರ, ಇದರಲ್ಲಿ ಹಾ ಮತ್ತು ಸಾ ಎರಡನ್ನು ಬಿಟ್ಟು ಬೇರೆಯದೆಲ್ಲವೂ ಕೂಡ ಮೊದಲನೆಯ ಭಾಗದಲ್ಲಿದ್ದ ಮಂತ್ರಗಳೇ ಇರುತ್ತೆ। ಈ ಎರಡನೆಯ ಭಾಗದ ಮಂತ್ರವನ್ನು ಸೂರ್ಯಖಂಡ ಅಂತ ಹೇಳಿ ಕರೆಯೋದು ಉಂಟು। ಅಂದರೆ ಇದು ಅತ್ಯಂತ ಬೆಳಕನ್ನು ಕೊಡ್ತಕ್ಕಂಥದ್ದು, ಜೀವನದಲ್ಲಿ ಉತ್ತಮವಾದ ಬೆಳಕನ್ನು ಕೊಡುವಂಥದ್ದು, ತೇಜಸ್ಸನ್ನು ಕೊಡ್ತಕ್ಕಂತಹ ಮಂತ್ರ ಇದಾಗಿರುತ್ತೆ। ಇನ್ನು ಮೂರನೆಯ ಭಾಗ ಸಕಲ ಹ್ರೀಂ, ಅದು ಹೇಳುವಾಗಲೇ ಹೇಳುತ್ತೆ ಸಕಲ ಹ್ರೀಂ ಅಂತ, ಸಕಲವೂ ಇದೆ ಸರ್ವವೂ ಇದೆ ಇದರೊಳಗೆ, ಅಂದರೆ ಇಡೀ ಬ್ರಹ್ಮಾಂಡವೇ ಅಡಗಿರ್ತಕ್ಕಂತಹದ್ದು ಈ ಬೀಜಾಕ್ಷರಗಳು। ಈ ಬೀಜಾಕ್ಷರಗಳನ್ನು ಯಾರು ತದೇಕ ಚಿತ್ತರಾಗಿ ಶ್ರೀಚಕ್ರದಲ್ಲಿ ತಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಒಂದು ರೀತಿಯ ಅನುಷ್ಠಾನವನ್ನು ಮಾಡ್ತಾರೆ ಅಂಥವ್ರಿಗೆ ಅವರು ನೆನೆಸಿದ್ದೆಲ್ಲವನ್ನೂ ಕೂಡ ಪಡೆಯುವಂತಹ ಶಕ್ತಿ ಒದಗಿ ಬರುತ್ತೆ। ಇಂತಹ ಸಾಧನೆಯನ್ನು ಮಾಡೋದಕ್ಕೆ ನಾವು ಇದನ್ನು ಸಂಪೂರ್ಣವಾಗಿ ವಿವರವಾಗಿ ತಿಳ್ಕೊಬೇಕಾಗತ್ತೆ। ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅದರ ಆಳ ಅಂತರಾಳ ಎಲ್ಲವನ್ನು ತಿಳ್ಕೊಂಡು ಮಾಡಿದಾಗ ಮಾತ್ರ ಸರಿಯಾಗಿ ಮಾಡೋದಕ್ಕೆ ಸಾಧ್ಯ। ಅದೇ ರೀತಿ ಈ ಬೀಜಾಕ್ಷರಗಳಿಗೆ ಸಂಬಂಧಪಟ್ಟ ಹಾಗೆ ವಿವರಗಳನ್ನು ತಿಳ್ಕೊಳ್ಳೋದು, ಶ್ರೀಚಕ್ರಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಕೋನಗಳನ್ನು ತಿಳ್ಕೊಳ್ತಕ್ಕಂಥದ್ದು, ಇದರಲ್ಲಿ ಮೊದಲಿಗೆ ಚೌಕಾಕಾರವಾಗಿ ಕೊನೆಯ ನಾಲ್ಕು ದ್ವಾರಗಳ ರೀತಿಯಲ್ಲಿ ಇರುತ್ತೆ, ಅದರ ನಂತರ ಮೂರು ವೃತ್ತಾಕಾರಗಳು ಇರುತ್ತೆ, ಇದಕ್ಕೆಲ್ಲವೂ ಒಂದೊಂದು ಹೆಸರಿದೆ, ತ್ರಿಪುರ, ತ್ರಿಪುರೇಶಿ, ತ್ರಿಪುರ ಸುಂದರಿ, ತ್ರಿಪುರ ವಾಸಿನಿ, ಆ ಕೋನಗಳಿಗೂ ಬೇರೆ ಬೇರೆ ಹೆಸರಿರುತ್ತೆ, ವಾಗ್ಭವಕೂಟ, ಶಕ್ತಿಕೂಟ, ಮಧ್ಯಕೂಟ, ಈ ರೀತಿ ಇದು ತುಂಬ ವಿವರವಾದಂತಹ ವಿಚಾರ, ಅಷ್ಟು ಸುಲಭವಾಗಿ ಎಲ್ಲರೂ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುವಂಥದ್ದಲ್ಲ। ಹಾಗಾಗಿ ಇದನ್ನು ನಾವು ಆ ಮಟ್ಟದಲ್ಲಿ ನಾವು ಪ್ರಯೋಗ ಮಾಡಬೇಕು ಅಂದರೆ ಸರಿಯಾದವರ ಮುಖಾಂತರ ಉಪದೇಶವನ್ನು ಪಡ್ಕೊಳ್ಬೇಕಾಗತ್ತೆ। ಇದನ್ನೆಲ್ಲವನ್ನು ಕೂಡ ಸವಿಸ್ತಾರವಾಗಿ ಅಗಸ್ತ್ಯ ಮುನಿಗಳಿಗೆ ಹಯಗ್ರೀವ ಸ್ವಾಮಿ ಹೇಳ್ತಾ ಇದ್ದಾರೆ। ಅಗಸ್ತ್ಯ ಮಹರ್ಷಿಗಳಿಗೆ ಸಮಾಧಾನ ಆಗೋದಿಲ್ಲ, ಯಾಕೆ ಅಂದರೆ ಅವರು ಯಾವಾಗ ದಕ್ಷಿಣ ಭಾಗದಲ್ಲಿ ಅವರು ಪ್ರಯಾಣವನ್ನು ಬೆಳೆಸಿ ಪರ್ಯಟನವನ್ನು ಮಾಡ್ತಾರೆ ಆವಾಗಲಿಂದ ಅವರು ನೋಡಿದ್ದು ಯಾರನ್ನು,
ಶ್ರೀ ಸಾಮಾನ್ಯರು ಒಂದು ರೀತಿಯ ಸಮಸ್ಯೆಗಳಲ್ಲಿದ್ದಾರೆ, ವ್ಯಥೆಯಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ. ಇವರಿಗೆ ಏನಾದರೂ ಒಂದು ಪರಿಹಾರ ಮಾರ್ಗವನ್ನು ಸೂಚಿಸೋದಕ್ಕಾಗಿ ಏನಾದರೂ ಒಂದು ದಾರಿ ತೋರಿಸು ಅಂತ ಹೇಳಿ ಹೈಗ್ರೀವ ಸ್ವಾಮಿಯವರನ್ನು ಪ್ರಾರ್ಥಿಸಿದ್ದಾರೆ. ಆದರೆ ಇದು ಬಹಳ ಕಠಿಣವಾಗಿದೆ. ಇದು ಎಲ್ಲರೂ ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಅನುಷ್ಠಾನ ಮಾಡೋದು ಕಷ್ಟ. ಹಾಗಾಗಿ ಅವರಿಗೆ ಮನಸ್ಸಿಗೆ ಅಷ್ಟೊಂದು ಸಂತೋಷ ಸಿಕ್ಕೋದಿಲ್ಲ. ಆದರೆ ಶ್ರೀಚಕ್ರದ ಉದ್ಭವ ಅತ್ಯಂತ ಅವರಿಗೆ ತುಂಬ ಸಮಾಧಾನವನ್ನು ಕೊಟ್ಟಿತ್ತು, ಇಲ್ಲ ಅಂತಲ್ಲ. ಆದರೆ ಈ ಒಂದು ವಿಧಾನದ ಉಪಾಸನಾ ಕ್ರಮ ಇದೆಯಲ್ಲ, ಇದು ಎಲ್ಲರೂ ಮಾಡೋದಕ್ಕೆ ಸಾಧ್ಯವಿಲ್ಲ. ಇದೊಂದು ಕಠಿಣ ಮಾರ್ಗ, ಇದೊಂದು ರೀತಿಯ ತಪಸ್ಸಿನ ರೀತಿಯಲ್ಲಿ ಮಾಡಬೇಕಾದಂತಹ ಕೆಲಸವಾಗುತ್ತೆ ಅಂತ ಅವರು ಯೋಚನೆ ಮಾಡಿ ಮತ್ತೆ ಹಯಗ್ರೀವ ಸ್ವಾಮಿಯನ್ನು ಕೇಳ್ತಾರೆ. ನೀವು ನನಗೆ ತುಂಬ ಶ್ರೀ ಸಾಮಾನ್ಯರು, ಸಾಮಾನ್ಯರಲ್ಲಿ ಸಾಮಾನ್ಯರು ಕೂಡ ಈ ದೇವಿಯನ್ನು ಆರಾಧನೆ ಮಾಡಬೇಕು, ಸುಲಭವಾಗಿ ಅವರು ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳುವಂತಹ ಒಂದು ದಾರಿಯನ್ನು ನೀವು ತೋರಿಸಿಕೊಡಬೇಕು. ಇದು ಕೆಲವರು ಮಾಡಬಹುದು, ಇಲ್ಲ ಅಂತಿಲ್ಲ, ಆದರೆ ಎಲ್ಲರೂ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನುವ ಮಾತನ್ನು ಹೇಳಿದಾಗ, ಹೌದು ಮಹರ್ಷಿ, ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ, ಆದರೆ ಈ ಶ್ರೀಚಕ್ರ ಉದ್ಭವ ಆದಮೇಲೆ ಇದರಲ್ಲಿ ಏನಿದೆ, ಇದು ಯಾವುದು ಅಂತ ಅರ್ಥ ಮಾಡಿಸುವಂತಹ ಪ್ರಯತ್ನವನ್ನು ನಾನು ಮಾಡಲೇಬೇಕು. ಹಾಗಾಗಿ ನಿನಗೆ ಇದರ ವಿವರವನ್ನು ಸವಿಸ್ತಾರವಾಗಿ ಹೇಳ್ಕೊಂಡು ಬಂದಿದ್ದೀನಿ. ಅಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿವರ ತುಂಬ ಇದೆ, ಅದನ್ನೆಲ್ಲವನ್ನು ಕೂಡ ಮಹರ್ಷಿಗೆ ಅವರು ವಿವರವಾಗಿ ಹೇಳ್ತಾರೆ. ಆದರೆ ನೀನು ಕೇಳುವ ಪ್ರಶ್ನೆ ತುಂಬ ಉಚಿತವಾಗಿದೆ. ತುಂಬ ಜನ ನೋವಿನಿಂದ ನರಳುತ್ತಾ ಇದ್ದಾರೆ ಎನ್ನುವಂಥದ್ದು ನಿನ್ನ ಪ್ರಶ್ನೆ. ಜೊತೆಗೆ ನಿನಗೆ ಒಂದು ರೀತಿಯ ಲೋಕಕ್ಕೆ ಹಿತವನ್ನು ಮಾಡುವಂತಹ ಕೆಲಸ ಏನಾದರೂ ಮಾಡಬೇಕು ಅನ್ನುವಂತಹ ಅಪೇಕ್ಷೆ ಕೂಡ ನಿನ್ನದಾಗಿದೆ. ಅದಕ್ಕಾಗಿ ನಾನು ಮತ್ತಷ್ಟು ವಿವರವನ್ನು ನಿನಗೆ ಖಂಡಿತ ಕೊಡ್ತೀನಿ, ತುಂಬ ಸರಳವಾಗಿ, ತುಂಬ ಸುಲಭವಾಗಿ. ಯಾವ ರೂಪದಲ್ಲಿ ಇದೇ ಶ್ರೀಚಕ್ರವನ್ನು ಆರಾಧನೆ ಮಾಡೋದಿರಬಹುದು, ಅಥವಾ ಈ ತ್ರಿಪುರ ಸುಂದರಿಯ ಒಂದು ನಾವು ಅನುಷ್ಠಾನವನ್ನು ಮಾಡೋದಿರಬಹುದು, ಸುಲಭ ಮಾರ್ಗದಲ್ಲಿ ಹೇಗೆ, ಅದನ್ನು ಕೂಡ ನಾನು ಮುಂದೆ ತಿಳಿಸಿಕೊಡ್ತೀನಿ. ಅಷ್ಟೊಂದು ಆತಂಕ ಬೇಡ ಅನ್ನುವ ಮಾತನ್ನು ಅವರು